ಓಕೆ, ಇನ್ನೊಂದು ಕ್ವಶನ್ ಅಂದ್ರೆ ಈಗ ಬಿಗ್ ಬಾಸ್ ಸೀಸನ್ ಮುಗಿದ್ಮೇಲೆ ಎಷ್ಟೋ ಜನರನ್ನ ಜನ ಮರ್ತ್ಬಿಟ್ಟಿದ್ದಾರೆ, ಗೆದ್ದಂತವ್ರನ್ನು ಕೂಡ ಜನ ಮರ್ತಿದ್ದಾರೆ. ಸೊ ಮರಿದೇ ಇರೋಂಗೆ ನೀವ್ ಯಾವ ತರ ಆಕ್ಟಿವ್ ಆಗಿರ್ಬೇಕು ಅನ್ಕೊಂಡಿದ್ದೀರಾ? ಸಿ, ಜನಗಳು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ, ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ ಮಾಡ್ಬೇಕು ಅಂದ್ರೆ ನನ್ನ ಪರ್ಸನಾಲಿಟಿನ ಇಷ್ಟಪಟ್ಟಿದ್ದಾರೆ. ನನ್ನ ಪರ್ಸನಾಲಿಟಿಲಿ ಐ ವಾಂಟ್ ಟು ಎಕ್ಸ್ಪ್ಲೋರ್ ಮೋರ್ ನನ್ನ ಪರ್ಸನಾಲಿಟಿನ. ಸೊ ನಾನು ಒಳ್ಳೆ ಸಿನಿಮಾಗಳ ಮೂಲಕ, ಒಳ್ಳೆ ಮೆಸೇಜ್ಗಳು ಕೊಡೋದ್ರ ಮೂಲಕ ಐ ವಾಂಟ್ ಟು ಇನ್ಸ್ಪೈರ್ ಅಗೇನ್, ಐ ವಾಂಟ್ ಟು ಕಂಟಿನ್ಯೂ ದ ವರ್ಕ್. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋದನ್ನ. ಐ ವಿಲ್ ಕೀಪ್ ಇನ್ ಟಚ್ ವಿತ್ ಆಲ್ ಮೈ ಫ್ಯಾನ್ಸ್ ಅಷ್ಟೇ. ನಾನು ಫ್ಯಾನ್ಸ್ಗೋಸ್ಕರನೇ ಈಗ ಒಂದು ಫ್ಯಾನ್ಸ್ ಮೀಟ್ ಮಾಡ್ಬೇಕು ಅಂತಾನೆ ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಅನೌನ್ಸ್ ಮಾಡ್ತೀನಿ, ಒಂದು ಡೇಟ್ ಹೇಳ್ತೀನಿ. ಸೊ ಫ್ಯಾನ್ಸ್ ಕ್ಯಾನ್ ಕಮ್ ಅಂಡ್ ಮೀಟ್ ಮೀ ದೇರ್, ಯಾಕಂತಂದ್ರೆ ಅವರಿಂದಾನೇ ನಾನು ಇಲ್ಲಿ ಕೂತಿರೋದು. ಸೊ ಅದನ್ನ ಹೊರತುಪಡಿಸಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಅದನ್ನ ಯೋಚನೆ ಹೇಳ್ತೀನಿ. ಕಲಾವಿದರಿಗೆ ಅವಕಾಶಗಳಿಗಿಂತ ಆಯ್ಕೆಗಳು ತುಂಬಾ ಮುಖ್ಯ ಆಗುತ್ತೆ. ಅವಕಾಶ ಏನು ಸಿಕ್ಕ ಎಲ್ಲ ಮಾಡ್ತೀನಿ ಅಂದ್ರೆ ಸಿಕ್ಕಿದವೆಲ್ಲ ಸಿಗ್ತವೆ, ಬಟ್ ನಿಮ್ಮ ಆಯ್ಕೆ ಯಾವ ತರ ಇರುತ್ತೆ ಕತೆ ಕೇಳ್ಬೇಕಾದ್ರೆ, ಒಂದು ಸಿನಿಮಾ ಆಯ್ಕೆ ಮಾಡ್ಕೊಬೇಕಾದ್ರೆ? ಸೊ ಇವತ್ತಿಗೆ ಏನ್ ಟ್ರೆಂಡ್ ಇರುತ್ತೆ ಮೇಡಮ್, ಅದನ್ನು ಕೊಡ್ಬೇಕಾಗತ್ತೆ. ಅದ್ರ ಜೊತೆಗೆ ಹೊಸ್ತನ ಇನ್ನೇನಾದ್ರು ಯೋಚನೆ ಮಾಡ್ಬೇಕಾಗತ್ತೆ. ಆಸ್ ಅನ್ ಆಕ್ಟರ್ ನಾನು ನನ್ನ ಪೊಟೆನ್ಶಿಯಲ್ ಏನಿದೆ, ಪ್ಲಸ್ ಏನಿದೆ, ಅದ್ರ ಬಗ್ಗೆ ನಾನು ಜಾಸ್ತಿ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ವಾಟ್ ಪೀಪಲ್ ಲೈಕ್ ಇನ್ ಮೀ, ಅದನ್ನು ಈಗ ಜನಗಳು ನನ್ನಲ್ಲಿ ಇರುವಂತಹ ಒಂದು ಒಂದಷ್ಟು ಗುಣಗಳನ್ನ ಇಷ್ಟಪಟ್ಟಿರ್ತಾರೆ, ಅವ್ರಿಗೆ ಅದನ್ನ ತೋರಿಸ್ಬೇಕು, ಆ ಸಿನಿಮಾದಲ್ಲಿ ಮೂಲಕನು ತೋರಿಸ್ಬೇಕು. ಅವಾಗ ಇಷ್ಟು ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಸೊ ಅದೆಲ್ಲವೂ ಸೇರಿಸಿ ಒಂದು ಸಿನಿಮಾ ಮಾಡ್ಬೇಕು ಅನ್ನೋದು ಇಂಟೆನ್ಷನ್. ಈಗ ಸಿಕ್ಕಿದ ಅವಕಾಶನೂ ಬಳಸ್ಕೊಳಕ್ ಆಗಲ್ಲ, ಇಂಥದೇ ಸಿಗ್ಲಿ ಅಂತ ಕಾಯ್ಕೊಂಡು ಕುತ್ಕೊಳ್ಳೋಕು ಆಗಲ್ಲ. ಸೊ ಅಂತ ಪರಿಸ್ಥಿತಿಲಿ ನೀವು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಅವಕಾಶನ ಹೇಗೆ ಹುಡುಕ್ತೀರ? ಮೇಡಮ್, ಇದೇ ಮುಂಚೆ ಅವಕಾಶಗಳೇ ಇರ್ತಿರ್ಲಿಲ್ಲ ಮೇಡಮ್, ಅವಾಗ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ತಿದ್ದೆ ನಾನು. ಈಗ ಅವಕಾಶ ಇಲ್ಲಿಗೆ ಬರ್ತಾ ಇದೆ, ಡೋರ್ಸ್ ನಾಕ್ ಮಾಡ್ತಿದೆ, ಬಟ್ ತುಂಬಾ ಚೂಸಿ ಆಗಿ ಮಾಡ್ಬೇಕು, ಬಹಳ ಜವಾಬ್ದಾರಿಯುತವಾಗಿ ಮಾಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಿಜವಾಗ್ಲು, ಯಾಕಂದ್ರೆ ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ, ಒಂದ ಅವಕಾಶ ಸರಿಯಾಗಿ ನಿಭಾಯಿಸ್ಕೋಬೇಕಷ್ಟೇ. ಅದನ್ನ ಹೇಗ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ನಾನು ಮಾಡ್ತೋಸಿದ್ರೆ ಸರಿ ಅಂತ ನನಗನ್ಸುತ್ತೆ. ಅಂದ್ರೆ ಅವಕಾಶ ಹುಡ್ಕಕ್ ಹೋದಾಗ ಯಾವ್ದಾದ್ರು ಅವಮಾನ ಆಗಿರುವಂತದ್ದು, ನಿಮ್ಮ ಟ್ಯಾಲೆಂಟಿಗೂ ಅವ್ರ ಅರ್ಥನೆ ಮಾಡ್ಕೊಂಡಿರೋಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದ್ಯಾ? ಆ ಟ್ಯಾಲೆಂಟ್ ಬಗ್ಗೆ ಡೌಟ್ ಯಾರಿಗೂ ಇರ್ಲಿಲ್ಲ, ಬಟ್ ಅವಮಾನ ಅಂತೂ ಆಗಿದೆ. ಯಾಕೆ ಹಂಗಾರೆ, ಟ್ಯಾಲೆಂಟ್ ಇದ್ರು ಯಾಕೆ ಆ ತರ ಮಾಡಿದ್ರು? ಮೇಡಮ್, ನೀವ್ ಒಂದ್ಸಲಿ ಪ್ರೂವ್ ಮಾಡ್ಕೊಳ್ಳೋರ್ಗು ಅಷ್ಟೇ ಮೇಡಮ್, ಪ್ರೂವ್ ಮಾಡ್ಕೊಂಡ್ಮೇಲೆ ಅವಾಗ ಯಾರು ಮಾತಾಡಲ್ಲ, ಅವಮಾನಗಳು ಇರುತ್ತೆ, ಅದು ಬೇರೆ ರೀತಿ ಅವಮಾನ ಇರುತ್ತೆ ಅಷ್ಟೇ. ಓಕೆ, ಬಿಗ್ ಬಾಸ್ ಇಂದ ಹೊರ ಬಂದಿದ್ದೀರಾ, ಈಗ ಸಿನಿಮಾಗಳನ್ನ ಒಪ್ಕೊಂಬೇಕು, ನಾವು ನೋಡ್ತಿದ್ದಂಗೆ ಕಾಲ್ಸ್ ತುಂಬಾ ಬರ್ತಿದಾವೆ, ಎಷ್ಟೆಲ್ಲ ಆಫರ್ಗಳು ಇರಬಹುದು? ನನ್ಗೆ ಸುಮಾರು ಕಾಲ್ಸೇ ನಂಗೆ ರಿಸೀವ್ ಮಾಡಕ್ ಆಗಿಲ್ಲ ಎಷ್ಟೊಂದ್ ಜನದ್ದು, ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ಟು ರಿಪ್ಲೈ ಎವ್ರಿಬಡಿ, ಐ ಆಮ್ ಟ್ರೈಯಿಂಗ್ ಟು ರಿಪ್ಲೈ ಎವ್ರಿಬಡಿ. ಅವಕಾಶಗಳಿದೆ, ಈ ಒಂದು ಏನಿದೆ ಹ್ಯಾಂಗ್ ಓವರ್ ಏನಿದೆ, ಈ ಒಂದು ಜನಗಳ ಪ್ರೀತಿ ಏನಿದೆ ಅದನ್ನ ಫಸ್ಟ್ ಅದನ್ನ ಎಂಜಾಯ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಒಂದು ಸೆಕೆಂಡ್ ಹಾಫ್ ಈ ಮಂತ್ ನ ಸೆಕೆಂಡ್ ಹಾಫ್ಗೆ ನೆಕ್ಸ್ಟ್ ಮುಂದಿನ ಕೆಲಸಗಳು ಅಂದ್ರೆ ಸಿನಿಮಾ ಕೆಲಸಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ, ಅದನ್ನ ಹೇಳ್ತೀನಿ. ನೀವು ಕೆಲವೊಂದ್ಸಲ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮ್ ಕ್ರೇಜ್ ತುಂಬಾ ಇದೆ, ಫ್ಯಾನ್ಸ್ ಎಲ್ಲ ಹರಕೆ ಕಟ್ಕೊಂಡಿದ್ದಾರೆ, ಪೂಜೆ ಮಾಡಿಸ್ತಿದ್ದಾರೆ, ಅದನ್ನ ನೋಡಿದಾಗ ಏನ್ ಅನ್ಸುತ್ತೆ? ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲ ಪ್ರೀತಿ ಸಿಗಕ್ ಸಾಧ್ಯನಾ, ನನ್ಗಂತೂ ನಂಬಕ್ ಆಗಿಲ್ಲ. ತುಂಬಾ ಅಂದ್ರೆ ತುಂಬಾ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದೆ, ಜನಗಳು ಪ್ರೀತಿ ಕೊಟ್ಟಿದ್ದಾರೆ, ನನ್ನ ನಂಬುತ್ತಾ ಇದ್ದಾರೆ, ನನಗೋಸ್ಕರ ಹರಕೆ ಹೊತ್ಕೊಂಡಿದ್ದಾರೆ ಅಂದ್ರೆ ನನಗೋಸ್ಕರ ಹಚ್ಚ ಹಾಕಿಸ್ಕೋತಾರೆ, ನನಗೋಸ್ಕರ ಅವರೇ ಹರಕೆ ತೀರಿಸ್ತಾರೆ, ಮುಗಿದ ಮಾರನೇ ದಿನ ಬೆಟ್ಟ ಹತ್ತಿ ನನಗೋಸ್ಕರ ಹತ್ತಿಳಿದ್ರಂತೆ. ಅದರಲ್ಲ ಸುಮಾರು ಹರಕೆಗಳು, ಅವರು ತೀರಿಸ್ತೀನಿ ನಾನ್ ಮಾಡ್ತೀನಿ, ಇನ್ನೊಬ್ರು ಯಾರೋ ನಾನ್ ಹೆಡ್ ಶೇವ್ ಮಾಡ್ಕೊಂಡಿದ್ದಾಗ ಅವ್ರು ಶೇವ್ ಮಾಡ್ಕೊಂಡಿದಾರಂತೆ. ಇದೆಲ್ಲ ನಂಬಕ್ಕೂ ಆಗ್ತಿಲ್ಲ, ನನಗೆ ಆಶ್ಚರ್ಯ ಆಗ್ತಿದೆ. ಸೊ ಇದೆಲ್ಲೂ ಬಿಕಾಸ್ ಆಫ್ ಫ್ಯಾನ್ಸ್, ಇಟ್ ಇಸ್ ಹ್ಯಾಪನಿಂಗ್ ಅಂಡ್ ದೇ ಲೈಕ್ಡ್ ಮೀ. ಒಳಗಡೆಯಿಂದ ನಾನು ಏನ್ ಎಷ್ಟೇ ಕಷ್ಟ ಪಡ್ತಾ ಇದ್ರು ಅವ್ರು ನನಗೋಸ್ಕರ ಹೊರಗಡೆಯಿಂದ ನನಗೆ ದೇ ಫಾಟ್ ಫಾರ್ ಮೀ.
ಸೊ ಅವರು ನಾನು ಯಾವತ್ತೂ ಬಿಟ್ಕೊಡಲ್ಲ. ಆಲ್ ಲವ್, ಮಚ್ ಲವ್ ಮೈ ಆಲ್ ಫ್ಯಾನ್ಸ್. ನಿಮ್ಮ ಸೀರಿಯಲ್ ಸಿನಿಮಾ ನೋಡಿದವ್ರಿಗೆ ಗೊತ್ತಾಗುತ್ತೆ ನೀವು ಎಷ್ಟು ಟ್ಯಾಲೆಂಟ್ ಅಂತ. ಆಲ್ ದಿ ಬೆಸ್ಟ್, ಇನ್ನಷ್ಟು ಒಳ್ಳೆ ಸಿನಿಮಾಗಳು ನಿಮ್ಗೆ ಸಿಗ್ಲಿ ಅಂತಾನೆ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ ಒನ್ ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.